Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಕಂದ ಬಾಯಿ ಬೇಗ ಎಷ್ಟು ಹೊತ್ತು ಬರೋದಕ್ಕೆ ಅಪ್ಪ ಕರೆದ್ರಂತಲ್ಲ ಬರೀ ಮಾತಾಯ್ತು ಈ ಸಲ ಗೌರಿ ಹಬ್ಬಕ್ಕೆ ಹೆಣ್ಮಕ್ಕಳಿಗೆ ಏನು ಕೊಡಿಸ್ತಾ ಇದೀರಿ ಅದಕ್ಕೆ ನೀವು ಇಷ್ಟಪಟ್ಟಿರೋ ನೆಕ್ಲೇಸ್ ನಿಮಗೆ ಬರ್ತಾ ಇದೆ ಇವಳು ಅದ್ಯಾವುದು ಇಲ್ಲಿಗೆ ತಗಲಕೋತಾರಲ್ಲ ಏನದು ಮೀನಾ ಕುಮಾರಿ ಮೀನಾ ಕುಮಾರಿದು ನರ್ಗೀಸ್ದು ಯಾವುದೋ ಒಂದು ಕೊಡಿಸಪ್ಪ ಅದು ಬರ್ತಾ ಇದೆ ಇವಳಿಗೆ ಚಿಕ್ಕಪ್ಪ ನಾನೊಂದು ಕಾರ್ ಹೇಳಿದ್ನಲ್ಲ ಅದೇನಾಯ್ತು ಹಾ ಸತ್ಯ ನಿನಗೇನು ಬೇಕಮ್ಮ ಇಂತ ಒಟ್ಟು ಕುಟುಂಬದಲ್ಲಿ ಇರೋದಕ್ಕೆ ಅವಕಾಶ ಸಿಕ್ಕಿರೋದೇ ನನ್ನ ಅದೃಷ್ಟರಾಯ ನನಗೆ ಇನ್ನೂ ಬೇಡ ಅದು ಹೇಗಾಗುತ್ತೆ ಅದಕ್ಕೆ ಇದು ಇದು ಫಸ್ಟ್ ಹಬ್ಬ ಸೋ ಅವರಿಗೆ ಏನಾದರೂ ಕೊಡಿಸಲೇಬೇಕು ನಾವು ಕೊಡಿಸಲೇಬೇಕೇನು ಕೊಡಿಸಾಗಿದೆ ಅಣ್ಣ ಸತ್ಯನಿಗೆ ಸರ್ಪ್ರೈಸ್ ಆಗಿ ಒಂದು ಬ್ಯೂಟಿಫುಲ್ ಆಗಿರೋ ಒಳ್ಳೆ ಡೈಮಂಡ್ ನೆಕ್ಲೇಸ್ ಬರ್ತಾ ಇದೆ ಆ ನೋಡಮ್ಮ ನಾಳೆ ಸಿಹಿ ಕಡುಬು ಖಾರದ ಕಡುಬು ಎಲ್ಲ ಮಾಡಬೇಕು ನನಗೆ ಸಿಹಿ ಕಡುಬು ಸ್ವಲ್ಪ ಜಾಸ್ತಿನೇ ಕೊಡಬೇಕು ಗೊತ್ತಾಯ್ತಾ ನಾಳೆ ಒಂದಿನ ತಾನೇ ಕೊಟ್ರಾಯ್ತು ಬಿಡಿ ಏನಮ್ಮ ಸತ್ಯ ನಿಮ್ಮ ಏರಿಯಾದಲ್ಲೂ ಗಣಪತಿ ಹಬ್ಬ ಮಾಡ್ತಿರಲ್ವಾ ಅಯ್ಯೋ ರಾಯ್ರೆ ಮಾಡ್ತಿರಾ ಅಂತ ಹೇಳ್ತಾ ಇದ್ದೀರಾ ನಮ್ಮ ಏರಿಯಾ ಗಣೇಶ ಹಬ್ಬ ವರ್ಲ್ಡ್ ಫೇಮಸ್ ಇನ್ನ ನಮ್ಮ ಗ್ಯಾರೇಜ್ ಅಲ್ಲಂತೂ ಉತ್ಸವ ಉತ್ಸವ ಮಾಡಿಬಿಡ್ತೀವಿ ಅದನ್ನ ನೋಡೋದಕ್ಕೆ ಎರಡು ಕಣ್ಣು ಸಾಲದು ರಾಯ್ರೆ ಇವತ್ತಿಂದಾನೇ ಎಲ್ಲ ಪ್ರಿಪರೇಷನ್ ಶುರು ಮಾಡ್ಕೊಂಡ್ಬಿಟ್ಟಿರ್ತಾರೆ ಏರಿಯಾ ಏರಿಯಾನ ಡೆಕೋರೇಟ್ ಮಾಡಿಬಿಡ್ತೀವಿ ವಾರದ ಹಿಂದೆನೆ ಮನೆ ಮನೆಗೆ ಹೋಗಿ ಚಂದ ಎತ್ತುತ್ತೀವಿ ಹಿಂದಿನ ವರ್ಷದವರೆಗೂ ಎಲ್ಲ ಜವಾಬ್ದಾರಿ ನಂದೇ ಆಗಿತ್ತು ಈ ವರ್ಷ ಹುಡುಗರೆಲ್ಲ ಏನು ಮಾಡ್ತಾರೋ ಆದರೂ ಮಾಡೇ ಮಾಡ್ತಾರೆ ನನಗೆ ಗೊತ್ತು ಏನಕ್ಕೂ ಕಮ್ಮಿ ಇಲ್ಲದಾಗ ಮಾಡ್ತಾರೆ ಎಷ್ಟೇ ಆದರೂ ನನ್ನ ಹುಡುಗರಲ್ವಾ ನೋಡುತ್ತೀಯಮ್ಮ ನಿನ್ನ ರೌಡಿ ಸೊಸೆ ಹೇಗೆಲ್ಲ ಮಾತಾಡ್ತಿದ್ದಾಳೆ ಅಂತ ಇಂತೋಳು ಈ ಮನೆ ಸೊಸೆ ಅಸಯ್ಯ ಗಣಪತಿ ಪಪ್ಪ ಮೌರ್ಯ ಮಂಗಳ ಮೂರ್ತಿ ಮೌರ್ಯ ಸತ್ಯ ನಿನ್ನ ಮಾತಿನ ಜೋಶೆ ಕೇಳ್ತಾ ಇದ್ರೆ ನಮಗೆಲ್ಲ ಎನರ್ಜಿ ಬಂದಾಗ ಆಗುತ್ತೆ ಹೌದು ದೊಡ್ಡಪ್ಪ ಕಂಪರೇಟಿವ್ಲಿ ನಮ್ಮ ಗಣೇಶ ಫುಲ್ ಬೋರಿಕ್ ಅದಕ್ಕೆ 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 ನಾನು ನಿಮ್ಮ ಏರಿಯಾ ಕರ್ಕೊಂಡು ಹೋಗಿ ನೀವು ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅಂತ ನಾನು ನೋಡಬೇಕು ಖಂಡಿತ ಕರ್ಕೊಂಡು ಹೋಗ್ತೀನಿ ಇನ್ನೊಂದು ಮಜಾ ಗೊತ್ತಾ ನಮಗೂ ಪಕ್ಕದ ಏರಿಯಾದವ್ರಿಗೂ ಯಾವಾಗಲೂ ಕಾಂಪಿಟೇಷನ್ ದೊಡ್ಡ ಗಣೇಶ ಯಾರು ತರ್ತಾರೆ ಅಂತ ಯಾವಾಗಲೂ ನಮ್ಮ ಗಣೇಶ ಒಂದು ಇಂಚ್ ಆದರೂ ಎತ್ತರ ಇರ್ತಿತ್ತು ಆಗ ನಮಗೆ ಡಬಲ್ ಖುಷಿ ಖುಷಿ ಆದರೆ ಸೆಲೆಬ್ರೇಟ್ ಮಾಡೋದು ಬೇಡವಾ ಆರ್ಕೆಸ್ಟ್ರಾದವ್ರನ್ನ ಕರೆಸ್ತಾ ಇದ್ವಿ ಕೆಂಚಾಲೋ ಮಂಚಾಲೋ ಹೆಂಗೋಳ ನಿನ್ ಡೌಗಳು ಅಂತ ಸ್ಟೆಪ್ಗಳಾಗ್ತಾ ಇದ್ವಿ ಆ ಮಜ್ಜಾನೇ ಬೇರೆ ಓ ಬಿಟ್ರೆ ಇಲ್ಲೂ ಒಂದು ಸ್ಟೆಪ್ ಹಾಕ್ಬಿಡ್ತೀಯ ನೀನು ದೇವರ ಮುಂದೆ ಸಿನಿಮಾ ಹಾಡು ನಾಚಿಗೇಡು ಅಸಹ್ಯ ಅತ್ತೆ ಅವ್ರು ನಮ್ಮ ಮನೆಗೆ ಬರ್ತಾರಾ ಹೋದ ಸರಿನೂ ಏನೋ ಕಾರಣ ಹೇಳಿ ತಪ್ಪಿಸ್ಕೊಂಡ್ರು ಹೋದ ಸಲ ಬರಲಿಲ್ಲ ಅಂತ ಈ ಸಲನು ಬರಲ್ಲ ಅಂತ ಅನ್ಕೊಳ್ಳೋದು ನಮ್ಮ ತಪ್ಪಾಗತ್ತೆ ನೋಡು ಹೆಣ್ಣೆತ್ತವರಾಗಿ ಕರೆಯೋದು ನಮ್ಮ ಕರ್ತವ್ಯ ಹಾಗೆ ನಮ್ಮ ಮಗಳಿಗೂ ಅಳಿಯಂದ್ರಿಗೂ ಒಳ್ಳೆ ಉಡುಗೊರೆ ಕೊಡಬೇಕು ಹೌದತ್ತೆ ಒಳ್ಳೆ ಬಟ್ಟೆನಾದರೂ ಕೊಡಿಸ್ಬೇಕು ಅದು ನಮ್ಮ ಅಳಿಯಂದ್ರ ಘನತೆಗೆ ತಕ್ಕ ಹಾಗೆ ಊಟ ಉಪಚಾರದಲ್ಲಿ ಕಿಂಚಿತ್ತು ಅಪಚಾರ ಆಗಬಾರ್ದು ಏನು ಏನೇ ಯೋಚನೆ ಮಾಡ್ತಾ ಇದೆಯಾ ದುಡ್ಡಿಗೇನು ಮಾಡೋದು ಅಂತನಾ ಅವ್ರ ಯೋಗ್ಯತೆಗೆ ತಕ್ಕ ಹಾಗೆ ನಮಗೆ ಉಡುಗೊರೆ ಕೊಡೋಕ್ಕೆ ಆಗುತ್ತೋ ಇಲ್ವೋ ಆದರೆ ನಮ್ಮ ಯೋಗ್ಯತೆ ಮೀರಿ ಅವ್ರಿಗೆ ಉಡುಗೊರೆ ಕೊಡೋದು ನಮ್ಮ ಜವಾಬ್ದಾರಿ ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಅತ್ತೆ ದುಡ್ಡಿಗೇನು ಮಾಡೋದು ಹೇಳಿ ದುಡ್ಡಿಗೇನು ಮಾಡೋದು ಹೂವು ಕಟ್ಟಿ ದುಡ್ಡು ಬಂತಲ್ಲೇ ಎಷ್ಟಿದೆ ಅದು ಇಲ್ಲಿ ನೋಡ್ತೇನೆ ಅತ್ತೆ ಎರಡೂವರೆ ಸಾವಿರ ಇದೆ ಎರಡೂವರೆ ಸಾವಿರ ಇದೆಯಾ ಮತ್ತೆ ನೀನು ಹೊತ್ತಿಂಗಳು ಬ್ಲೌಸ್ ಎಲ್ಲ ಹೊಲ್ಕೊಟ್ಟಿಯಲ್ಲ ಹಬ್ಬಕ್ಕೆ ಅದೆಷ್ಟು ಬಂತು
ಇನ್ನು ನಾಲ್ಕು ಜನ ಕೊಡಬೇಕತ್ತೆ, ರಮ್ಯಾ, ಸುಜಾತ, ಆ ಪಕ್ಕದ ಮನೆ ಸುಮಿತ್ರ, ಗಂಗಾ, ಅವ್ರು ನಾಳೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾಳೆ ಕೊಡ್ತೀನಿ. ಅದು ಬಿಟ್ಟು 1,000 ಇದೆ. ಹೌದಾ? ಅಂದರೆ 3,500 ಆಯಿತು. ಅವರು ಎಲ್ಲ ಕೊಟ್ಟರೆ ಒಂದು 7,000-8,000 ಆಗಲ್ವಾ? ಮತ್ತೆ ಹೊಸದಾಗಿ ಪ್ರಸಾದ ಮಾಡ್ತೀವಿ ಅಂತ ಒಪ್ಕೊಂಡಿದ್ವಲ್ಲ, ಹೊಸ ಕೆಲಸ ಹೋಗಿದ್ದೆ ಅಂತ ಕೇಳಕ್ಕೆ ಅವ್ರು ನಾಳೆ ಕೊಡ್ತೀನಿ ಅಂತ ಹೇಳಿದ್ರು. ಅವರು ನಾಳೆ ಕೊಡ್ತೀನಿ ಅಂತಾರ? ಸರಿ, ಇದೆಲ್ಲ ಬಂದರೆ ಒಳ್ಳೆ ಬಟ್ಟೆನೆ ತೆಗಿಬೋದು ಅಂತ ಅನ್ಸುತ್ತೆ. ನಮ್ಮ ಅಳಿಯಂದ್ರಿಗೆ, ಸತ್ತಿನ್ಗೆ ಒಳ್ಳೆ ಬಟ್ಟೆ ಕೊಡ್ಸೋಣ. ಅತ್ತೆ, ನಾಳೆ ಬೆಳಗ್ಗೆ ಬೇಗ ತಿಂಡಿ ತಿಂದು ಮಾರ್ಕೆಟ್ ಹೋಗಿ ಅವರಿಬ್ರಿಗೂ ಒಳ್ಳೆ ಬಟ್ಟೆ ತಂದ್ಬಿಡೋಣ. ಆಯಿತು, ಜೋಪಾನ. ಹಾಂ, ಯಾಕೆ ಸೀತೆ ಹೀಗೆ ಮಾತಾಡ್ತೀಯ? ಯಾವುದು ಅಸಹ್ಯ ಅಲ್ವೇ? ದೇವರಿಗೆ ಎಲ್ಲರೂ ಸಮಾನರೇ. ನಮಗೆ ಹೇಗೇಗೆ ತೋಚುತ್ತೋ ಹಾಗೆ ಭಕ್ತಿ ಮಾಡಬೇಕು. ಮನಸ್ಸು ಶುದ್ಧ ಇರೋದು ಮುಖ್ಯ ಕಣೆ. ದೇವರ ಮುಂದೆ ಹಾಡು ಹಾಕಿ ಅವರು ಕುಣಿದ್ರೆ ಅವರು ಭಕ್ತಿ ತೋರಿಸುತ್ತೆ. ನಾವು ಭಜನೆ ಮಾಡಿ ಭಕ್ತಿ ತೋರಿಸ್ತೀವಿ ಅಷ್ಟೇ. ವಿಧಾನ ಬೇರೆ ಇರಬಹುದು ಕಣೆ, ಆದರೆ ಭಕ್ತಿ ಒಂದೇ ಅಲ್ವಾ? ಆಯ್ತಾಯ್ತು, ನೀವು ಹೀಗೆ ಇವಳನ್ನ ಸಪೋರ್ಟ್ ಮಾಡ್ತಾ ಇದ್ರೆ ಅವಳ ಏರಿಯಾದಲ್ಲಿ ಹೇಗೆ ಹಬ್ಬ ಮಾಡ್ತಾಳೋ ಹಾಗೆ ನಮ್ಮ ಮನೆಯಲ್ಲೂ ಮಾಡೋಣ ಅಂತಾಳೆ. ಮಾಡಿದ್ರೆ ಆಯ್ತಪ್ಪ. ಅತ್ತಿಗೆ, ಇಂಥ ಏರಿಯಾಗಳಲ್ಲಿ ಗಣೇಶೋತ್ಸವ ಮಾಡೋದಕ್ಕೆ ಒಂದು ಹಿನ್ನೆಲೆ ಇದೆ ಅತ್ತಿಗೆ. ಹಿಂದೆ ಅಂದರೆ ಸ್ವತಂತ್ರಕ್ಕಿಂತ ಮುಂಚೆ ನಾವು ಭಾರತೀಯರೆಲ್ಲ ಒಂದು ಜಾಗದಲ್ಲಿ ಸೇರೋದಕ್ಕೆ ಅವಕಾಶ ಇರಲಿಲ್ಲ. ಆಗ ಬಾಲಗಂಗಾಧರ ತಿಲಕ್ ಅವರು ಏನು ಮಾಡಿದ್ರು ಅಂದರೆ, ಗಣೇಶೋತ್ಸವದ ಹೆಸರಿನಲ್ಲಿ ನಾವು ಭಾರತೀಯರೆಲ್ಲ ಒಂದು ಒಗ್ಗಟ್ಟಾಗಿ ಸೇರಿದಾಗ ಮುಂದೆ ನಾವು ಏನು ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡೋಕ್ಕೆ ಒಂದು ಜಾಗ ಬೇಕಾಗಿತ್ತು. ಅದನ್ನು ನಮಗೆ ಅವತ್ತಿನಿಂದಲೂ ಇವತ್ತಿವರೆಗೂ ನಾವು ಅದನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತಿಗೂ ನಾವೆಲ್ಲ ಅದನ್ನು ಮರಿದೆ ಪಾಲಿಸ್ಕೊಂಡು ಬರ್ತಾ ಇದ್ದೀವಿ. ಅದಕ್ಕೆ ಇದು ನಾವೆಲ್ಲ ಸಂತೋಷ ಪಡಬೇಕಾದ ವಿಚಾರ. ಆಹಾ, ಸಖತ್ತಾಗಿ ಹೇಳಿದ್ರಿ ಚಿಕ್ಕ ಮಾವ. ಏರಿಯಾದವರೆಲ್ಲ ಒಂದಾಗೋದೇ ಇಂಥ ಹಬ್ಬದಲ್ಲಿ. ಏನೇ ಆಗಲಿ ನಾವೆಲ್ಲ ಒಂದೇ ಏರಿಯಾದವರು, ಒಂದೇ ಮನೆಯವರು ಅನ್ನೋ ಫೀಲ್ ಕೊಡುತ್ತೆ. ಸತ್ಯ, ಅವ್ರ ಏರಿಯಾದಲ್ಲಿ ಹಬ್ಬದ ಬಗ್ಗೆ ಮಾತಾಡ್ತಿದ್ದ ಹಾಗೇನೆ ಎಷ್ಟೊಂದು ಕಳೆಕಳಿ ಆಗಿದೆ ನೋಡು, ಎಷ್ಟೊಂದು ಉತ್ಸಾಹ ನೋಡೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.